ನಾಟಕ ಮಾಡುತ್ತಿದ್ದ ವೇಳೆ ಕುಸಿದು ಬಿದ್ದು ಪೋಸ್ಟ್ ಮಾಸ್ಟರ್ ಸಾವಿಗೀಡಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಡ್ಯಾನ್ಸ್ ಮಾಡುವಾಗಲೇ ಹೃದಯಾಘಾತ ಸಂಭವಿಸಿದೆ. ಕುಸಿದು ಬೀಳುವ ಆ ವಿಡಿಯೋ ಕೂಡ ವೈರಲ್ ಆಗಿದೆ. ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಕೊಟ್ಯಾಳ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು. ಶರಣು ಬಾಗಲಕೋಟೆ 24 ವರ್ಷ ವಯಸ್ಸಷ್ಟೇ ಅವರಿಗಾಗಿತ್ತು. ಈ ಪೋಸ್ಟ್ ಮ್ಯಾನ್ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. ನಾಟಕ ಪ್ರದರ್ಶನದ ಸಂದರ್ಭದಲ್ಲಿ ಒಂದು ಡ್ಯಾನ್ಸ್ ಇರುತ್ತೆ. ಆ ಡ್ಯಾನ್ಸ್ ನ ಸಂದರ್ಭದಲ್ಲಿ ಆತ ಕುಸಿದು ಬಿದ್ದಿದ್ದಾರೆ. ಕುಸಿದು ಬಿದ್ದು ಸಾವಿಗೀಡಾಗಿದ್ದಾರೆ. ಹೃದಯಾಘಾತ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ ನಾಟಕ ಪ್ರದರ್ಶನದ ವೇಳೆ ನಡೆದಿರುವಂತ ಘಟನೆ ಇದು. ಕೇವಲ 24 ವರ್ಷ ವಯಸ್ಸಾಗಿತ್ತು. 24 ವರ್ಷ ವಯಸ್ಸಿನಲ್ಲೇ ಶರಣು ಬಾಗಲಕೋಟೆ ಈ ಲೋಕವನ್ನು ತ್ಯಜಿಸಿದ್ದಾರೆ. ಕೇವಲ 24 ವರ್ಷದ ಶರಣು ಬಾಗಲಕೋಟೆ ಅನ್ನುವಂತ ಮಾಹಿತಿ ಇದೆ. ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ ಭಜಂತ್ರಿ. ಶಿವಾನಂದ, ನಾಟಕ ಮಾಡೋ ಸಂದರ್ಭದಲ್ಲೇ ಕುಸಿದು ಬಿದ್ದು 24 ವರ್ಷದ ಆ ತರುಣ ಸಾವಿಗೀಡಾಗಿದ್ದಾರಲ್ಲ, ಅವ್ರ ಕುಟುಂಬಸ್ಥರಿಗೆ ಮಾಹಿತಿ ಗೊತ್ತಾಯ್ತಾ? ಯಾವ ಸಂದರ್ಭದಲ್ಲಿ ಆಗಿದ್ದು, ಯಾವಾಗಾಗಿದ್ದು ಈ ಘಟನೆ? ಏನು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಕೋಟಾಳ ಗ್ರಾಮದಲ್ಲಿ ಏನೋ ಒಂದು ನಾಟಕ ಒಂದು ಪ್ರದರ್ಶನ ಮಾಡ್ಲಿಕ್ಕೆ ಅಲ್ಲಿ ಏನು ಆಯೋಜನೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಶರಣು ಬಾಗಲಕೋಟೆ ಅನ್ನೋರು 24 ವರ್ಷದ ವಯಸ್ಸಿನಾಗಿರ್ತಕ್ಕಂಥ ಶರಣು ಬಾಗಲಕೋಟೆ ಅವರು ಅಲ್ಲಿ ನಾಟಕ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ತಾವೇ ಹೋಗ್ತಾರೆ. ಏನು ಒಂದು ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗ್ರ ಏನೋ ಒಂದು ನಾಟಕ ಪ್ರದರ್ಶನ ಮಾಡ್ತಾ ಇರ್ತಾರೆ. ಆ ಒಂದು ಸ್ಟೇಜ್ ಮೇಲೆ ತಾವು ಕೂಡ ಹೋಗಿ ಡ್ಯಾನ್ಸ್ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೇನು ಹೃದಯಾಘಾತ ಆಗ್ತದೆ. ಅವರು ಅಲ್ಲೇ ಡ್ಯಾನ್ಸ್ ಮಾಡುವಂತ ಸಂದರ್ಭದಲ್ಲಿ ತಾವೇ ಅಲ್ಲಿ ನಿಂತಿರ್ತಕ್ಕಂಥ ಸ್ಟೇಜ್ ಮೇಲೇನು ಕೂಡ ಕುಸಿದು ಬಿದ್ದು ಸಾವಿಗೀಡಾಗ್ತಾರೆ. ಕುಟುಂಬಸ್ಥರು ಕೂಡ ಸಾಕಷ್ಟು ಒಂದು ಆಕ್ರೋಶನ ಇದು ಮಾಡ್ತದೆ. ಯಾಕಂದ್ರೆ ಆ ಒಂದು ಜಾತ್ರೆ ಸಂದರ್ಭದಲ್ಲಿ ಒಂದು ನಾಟಕ ಆಯೋಜನೆ ಮಾಡಿರ್ತಾರೆ ಊರಿನ ಗ್ರಾಮಸ್ಥರು ಸೇರಿ. ಆ ನಾಟಕ ಸಂದರ್ಭದಲ್ಲಿ ಇವರು ಕೂಡ ನಾಟಕ ನಡೆಯುವಂತ ಸಂದರ್ಭದಲ್ಲಿ ಸ್ಟೇಜ್ ಮೇಲ್ಗಡೆ ಹೋಗಿ ಇವರನ್ನು ಯಾವುದೇ ರೀತಿ ಪಾತ್ರ ಕೂಡ ಮಾಡ್ತಿರಂಗಿಲ್ಲ. ಆ ನಡೀತಕ್ಕಂತ ನಾಟಕದಲ್ಲಿ ಮಧ್ಯದಲ್ಲಿ ಹೋಗಿ ಡ್ಯಾನ್ಸ್ ಮಾಡುವಂತ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಈಡಾಗ್ತಾರೆ. ಏನು 24 ವರ್ಷದ ಇವರು ವೃತ್ತಿಯಲ್ಲಿ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಜಾತ್ರೆ ನಿಮಿತ್ತವಾಗಿ ಊರಿನಲ್ಲಿ ಒಂದು ಎಲ್ಲಾ ಹಿರಿಯರ ಸಮ್ಮುಖದಲ್ಲಿ ಒಂದು ನಾಟಕ ಆಯೋಜನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆಗೆ ಶರಣು ಅವರು ಕೂಡ ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಶಿವಾನಂದ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.